ಕಲಿ ರಕ್ತ ಬೀಜನು ಇವಳನು ತಿಳಿಯ ದಿನಿ ತಾಯಿತೇ ಇವಳನು ತಿಳಿಯ ದಿನಿ ತಾಯಿತೇ ಮಾಡಲಿ ನಗಟ ಮಾಡಲಿ ನಗಟ ಶುಂಭನ ಗುಡೆ ನೋಡಿದನು ಪಾಡಿದನು ಜಯ 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 ಜಗದಂಬ ಯಾದಿವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬ ಜಯ 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 ಸ್ವರೂಪವನ್ನು ನಾನು ಕಾಣುತ್ತಾ ಇದ್ದೇನೆ. ಛೇ,
ಕೇವಲ ಎರಡೇ ಕಣ್ಣುಗಳಾಗಿ ಹೋಯಿತು. ಸಹಸ್ರಾರು ಕಣ್ಣುಗಳಿರುತ್ತಿದ್ರೆ ಇವಳ ಈ ದಿವ್ಯ ಸ್ವರೂಪವನ್ನು ಕಂಡು ನಾನು ಧನ್ಯತೆಯನ್ನು ಅನುಭವಿಸುತ್ತಿದ್ದೆ. ಕೇವಲ ಎರಡೇ ಕೈಗಳಾಗಿ ಹೋಯಿತು, ಸಹಸ್ರಾರು ಕೈಗಳಿರುತ್ತಿದ್ರೆ ಈ ಕರಕಮಲಗಳಿಂದ ಅವಳ ಪೂಜೆಯನ್ನು ನಾನು ಮಾಡುತ್ತಾ ಇದ್ದೆ. ಕೇವಲ ಒಂದೇ ನಾಲಿಗೆಯಾಗಿ ಹೋಯಿತು, ಸಹಸ್ರಾರು ನಾಲಿಗೆಗಳಿರುತ್ತಿದ್ರೆ ಇವಳ ಗುಣಗಾನವನ್ನು ಮಾಡಿ ಧನ್ಯತೆಯನ್ನು ನಾನು ಅನುಭವಿಸುತ್ತಾ ಇದ್ದೆ. ಅಯ್ಯೋ, ಬುದ್ಧಿಜೀವಿಗಳು ಎನಿಸಿಕೊಂಡಂತಹ ರಕ್ಕಸರಿಗೆ ಇವಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಬಂದಂತಹ ಚಂಡಮುಂಡರಾದರೂ ಹೇಳಿದಂತಹ ಮಾತಾದರೂ ಏನು, ಬ್ರಹ್ಮದೇವನ ಸೃಷ್ಟಿಯಲ್ಲಿ ಇಂತಹ ಒಂದು ಸ್ವರೂಪವಿಲ್ಲವಂತೆ ಹೇಗೆ ತಾನೇ ಇರುವುದಕ್ಕೆ ಸಾಧ್ಯ? ಬ್ರಹ್ಮದೇವರನ್ನೂ ಸೃಷ್ಟಿಸಿದವಳು ಇವಳಲ್ವೇ, ನಮ್ಮವರಿಗೆ ಇವಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗಿ ಹೋಯಿತು. ಅಯ್ಯೋ, ಇವಳನ್ನು ತಿಳಿಯದೆ ಇನಿತಾಗಿ ಹೋಯಿತು. ನಮ್ಮೊಡೆಯನಾದಂತಹ ಶುಂಭಾಕ್ಯ ಕೆಟ್ಟ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವಳನ್ನು ಬಯಸಿದ ಅಂದರೆ ಅದರ ಅರ್ಥ ಏನು? ಪ್ರವಾಹಕ್ಕೆ ವಿರೋಧವಾಗಿ ಈಜಿದ ಹಾಗಲ್ವೇ, ಪರ್ವತವನ್ನು ತಿಂದು ಮುಗಿಸುತ್ತೇನೆ ಎನ್ನುವ ಹಾಗೆ ಇರುವೆ ಎಂದು ಪ್ರಯತ್ನಿಸಿದ ಹಾಗಲ್ವೇ, ಹರನ ಹಣೆಗಣ್ಣಲ್ಲಿ ಹಪ್ಪಳವನ್ನು ಸುಡುವಂತಹ ಪ್ರಯತ್ನವನ್ನು ಹುಂಬರೋರ್ವ ಮಾಡಿದ ಹಾಗಲ್ವೇ, ಈ ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಸೂರ್ಯ ಚುಂಬನವನ್ನು ಮಾಡುವುದಕ್ಕೆ ಸಾಧ್ಯತೆ ಇದೆಯೇ? ಸೂರ್ಯ ಚುಂಬನವನ್ನು ಮಾಡುವುದಕ್ಕೆ ಪ್ರಯತ್ನಿಸಿದರೆ ಅವನೇ ಸುಟ್ಟು ಉರಿಯುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ನಮ್ಮೊಡೆಯನಾದಂತಹ ಶುಂಭಾಕ್ಕೆ ಇವಳನ್ನು ಬಯಸಿ ಕೆಟ್ಟ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಏನು ಮಾಡೋಣ, ಆಳಾಗಿ ಬಂದಿದ್ದೇನೆ, ಕ್ಷಮಾಯಾಚನೆಯನ್ನು ಮಾಡಿದೆ ಎಂದಾದರೆ ಒಡೆಯನಾದಂತಹ ಆ ಶುಂಭಾಕ್ಯನ ಮುಂದೆ ನಾನಾಡಿದಂತಹ ಪ್ರತಿಜ್ಞೆ ಹುಸಿಯಾಗುವುದಕ್ಕೆ ಸಾಧ್ಯ? ಇವಳಲ್ಲಿ ಯುದ್ಧವನ್ನು ಮಾಡಿದೆ ಎಂದಾದರೆ ಇವಳ ಯೋಗ್ಯತೆಯನ್ನು ನಾನು ಅಲ್ಲಗಳೆದ ಹಾಗಾಗುತ್ತದೆ. ಅತ್ತ ಪುಲಿ ಇತ್ತ ಧರೆ, ಈ ರೀತಿಯಾಗಿ ಹೋಯಿತು ನನ್ನ ಪರಿಸ್ಥಿತಿ. ಏನು ಮಾಡೋಣ, ಏನು ಮಾಡೋಣ? ಸರಿ, ಜಾಣತನದಿಂದ ವ್ಯವಹರಿಸಬೇಕು. ಹಾವು ಸಾಯಲೂ ಬಾರದು, ಕೋಲು ಮುರಿಯಲೂ ಬಾರದು, ಒಡೆಯನ ಆಣತಿಯನ್ನು ಮೀರಿದ ಹಾಗಾಗಬಾರದು, ಇವಳದ್ದಾದಂತಹ ಆ ಮಹಿಮೆಯನ್ನು ತಿರಸ್ಕರಿಸಿದ ಹಾಗೂ ಆಗಬಾರದು. ಆ ರೀತಿಯಲ್ಲಿ ನಾನು ವ್ಯವಹರಿಸುತ್ತೇನೆ. ಅಮ್ಮ, ಓ ಅಮ್ಮ, ತಾಯೇ, ಶಕ್ತಿ ರೂಪಿಯು ನೀನೇ, ವಿದ್ಯಾರೂಪಿಯು ನೀನೇ, ಮಾತೃರೂಪಿಯು ನೀನೇ, ನಿನ್ನ ಯೋಗ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ನಾನಿದ್ದೇನೆ. ತಾಯೇ, ಶೋಣಿತಾಪುರದ ಒಡೆಯಲಾದಂತಹ ಶುಂಭಾಕ್ಯನ ಮಂತ್ರಿಯೂ ಹೌದು, ಅಳಿಯನೂ ಹೌದು, ರಕ್ತ ಬೀಜಾಕ್ಯ ಎನ್ನುವ ಹಾಗೆ ನನ್ನ ಹೆಸರು. ಇದುವರೆಗೆ ಬಂದ ಎಲ್ಲಾ ರಕ್ಕಸರ ಹಾಗಲ್ಲಮ್ಮ, ನಿನ್ನನ್ನು ಸಂಪೂರ್ಣವಾಗಿ ನಾನು ತಿಳಿದುಕೊಂಡಿದ್ದೇನೆ. ನೀನು ಏರಿದಂತಹ ಎತ್ತರ ಎಷ್ಟು, ವ್ಯಾಪಿಸಿದಂತಹ ವಿಸ್ತೀರ್ಣ ಎಷ್ಟು, ಎಲ್ಲವನ್ನೂ ನಾನು ಅರ್ಥ ಮಾಡಿಕೊಂಡೆ ಎಂದು ವ್ಯವಹರಿಸುತ್ತಾ ಇದ್ದೇನೆ. ತಾಯೇ, ತಪ್ಪೇನಾದರೂ ಕ್ಷಮಿಸಬೇಕು. ನಮ್ಮೊಡೆಯನಾದಂತಹ ಶುಂಭಾಕ್ಯ ನಿನ್ನನ್ನು ಬಯಸಿದ್ದಾನೆ, ಬಯಸಿದ್ದು ಅಪರಾಧವಾಗುವುದಕ್ಕೆ ಸಾಧ್ಯತೆ ಇದೆ. ಓರ್ವ ಪುರುಷ ಮತ್ತೋರ್ವಳು ಹೆಣ್ಣನ್ನು ಬಯಸಿದ್ದಾನೆ ಎಂದಾದರೆ ಅವಳನ್ನು ಒಪ್ಪಿದ್ದಾನೆ, ಮೆಚ್ಚಿದ್ದಾನೆ, ಗೌರವಿಸುತ್ತಾನೆ, ಪ್ರೀತಿಸುತ್ತಾನೆ ಎನ್ನುವುದಲ್ವೇ ಅದರ ಅರ್ಥ. ಹಾಗೆಂದು ನಿನ್ನಷ್ಟು ಯೋಗ್ಯತೆ ಅವರಿಗೆ ಖಂಡಿತವಾಗಿಯೂ ಇಲ್ಲ. ನೀನು ಪ್ರಪಂಚದಲ್ಲಿ ನೂರರಲ್ಲಿ ನೂರು, ಹಾಗೆಂದು ಶುಂಭನನ್ನು ತೆಗಳುವುದಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಶುಂಭನು 99 ತಲುಪಿದವನಿದ್ದಾನೆ, ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡಿದವನಿದ್ದಾನೆ, ಮೂರು ಲೋಕಗಳನ್ನು ಗೆಲ್ಲಿದವನಿದ್ದಾನೆ, ವರ ಪ್ರಸಾದಗಳನ್ನು ಪಡೆದವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಸುಂದರನಿದ್ದಾನೆ. ಅವನ ಮುಖದ ಬಣ್ಣ ಒಮ್ಮೆ ನೋಡಬೇಕಮ್ಮ ನೀವು, ಬರೇ ಬಿಳಿ ಮಾತ್ರ ಅಲ್ಲ, ಹಳದಿ ಕೆಂಪು ಮಿಶ್ರಿತವಾದಂತಹ ಮೀಬಣ್ಣ. ಸುಮುಖನೂ ಹೌದು, ಸುಂದರನೂ ಹೌದು, ಪರಾಕ್ರಮಿಯೂ ಹೌದು. ಆತ ನಿನ್ನನ್ನು ಬಯಸಿದ್ದಾನೆ ಎನ್ನುವ ಕಾರಣದಿಂದ ಅವನಿಗೆ ಯೋಗ್ಯತೆ ಇಲ್ಲ ಎನ್ನುವ ದೆಸೆಯಲ್ಲಿ ನೀನವನನ್ನು ತಿರಸ್ಕರಿಸಬಾರದು. ಯಾಕೆ? ಯೋಗ್ಯತೆ ಕಡಿಮೆ ಇರುವ ಪುರುಷರನ್ನು ಹೆಣ್ಣು ಮಕ್ಕಳು ಮದುವೆ ಆಗಬಹುದು, ಆಮೇಲೆ ಅವನ ಯೋಗ್ಯತೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯತೆ ಇದೆ. ಅಲ್ಲ, ಅಪರಾಧ ಮಾಡ್ತಾ ಇದ್ದಾನೆ ಅಂತಾದ್ರೆ ಅವನ ಕೈಯನ್ನು ಹಿಂಡಿ ಅವನನ್ನು ಸರಿದಾದಿಗೆ ನಡೆಸಬಹುದು. ತಾಯೇ, ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ಪೊರೆಯುವುದು ದೈವತ್ವಕ್ಕೆ ಭೂಷಣವಾದರೂ ಕೂಡ ಓರ್ವ ದುಷ್ಟನನ್ನು ಸರಿದಾರಿಗೆ ಬಂದು ಅವನನ್ನು ಪೋಷಿಸಿದೆ ಎಂದಾದ್ರೆ ನಿಮ್ಮ ದೈವತ್ವಕ್ಕೆ ಭೂಷಣ ಬರುವುದಕ್ಕೆ ಸಾಧ್ಯತೆ ಇಲ್ಲ ಅಮ್ಮ. ಆದ ಕಾರಣ ಶುಂಭ ಬಯಸಿದ್ದಾನೆ, ನಾನೇ ದಂಡಿಗೆಯನ್ನು ತಂದಿದ್ದೇನೆ, ನೀವು ಬರುತ್ತೀರಿ ಎಂದಾದ್ರೆ ನನ್ನ ಭುಜವನ್ನೇ ಕೊಟ್ಟು ನಿಮ್ಮನ್ನು ಆ ಕಡೆಗೆ ಕೊಂಡು ಹೋಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಶುಂಭನನ್ನು ಉದ್ಧರಿಸುವುದಕ್ಕೆ ಅಲ್ಲ, ರಕ್ಕಸ ಕುಲವನ್ನು ಉದ್ಧರಿಸುವುದಕ್ಕೆ. ತಾಯೇ, ನೀನು ಬರಬೇಕು, ಇಳಿದು ಬಾ, ಒಲಿದು ಬಾ, ನಲಿದು ಬಾ, ನಲಿದು ಬಾ. ಹಣದ ವಿಚಾರ ಅರಿತು ನಿನ್ನ ಒಡೆಯ ದೂರಕ್ಕಾಗಿ ಬರಬೇಕಿತ್ತು, ಅದರ ಮೊದಲು ಅಲ್ಪರಾದಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಂಡ ನನ್ನ ಕೈದೇ ಅರಮನೆಯ ಒಳಗೆ ಕುಳಿತಿದ್ದಾನಲ್ಲ ನಿನ್ನ ಒಡೆಯನೊಬ್ಬ ಸಂಡ ಹೊಗಳುವ ನೀನು
ಹುಟ್ಟಿಕೊಳ್ಬೇಕು, ತಡೆ ಹಿಡಿದ ರಕ್ತವನ್ನು ತೆರೆಗ